ಪ್ರೀತಿ ಪ್ರೇಮ ಹೊರತುಪಡಿಸಿ ನಾನು ಅದರ ಆ ಭಾಗ ಬಿಟ್ಟು ಇನ್ನು ಉಳಿದ ಎಲ್ಲ ವಸ್ತುಗಳು ನನ್ನ ಕವಿತೆಯಲ್ಲಿ ಇರ್ತಿದ್ವು. ಸಮಕಾಲಿಕವಾಗಿ ಚಳುವಳಿಗಳ ಒಡನಾಟ ಹೇಗೆ ಶುರುವಾದದ್ದು ಸರ್? ವಿದ್ಯಾರ್ಥಿ ಸಮಸ್ಯೆಗಳ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ವಿ. ನಾವು ಅವಾಗ ನಾಟಕ ಬರಿಬೇಕು ಅಂತ ಅನ್ಸಿಲ್ವ ಸರ್? ರಂಗಭೂಮಿಗೆ ನೀವು ಬರವಣಿಗೆಯಲ್ಲಿ ಏನ್ ಮಾಡ್ಬೋದಿತ್ತು, ಅದು ಏನೇನ್ ಮಾಡಿದ್ದೀರಾ? ರಂಗಭೂಮಿಗೆ ರಂಗ ಗೀತೆಗಳನ್ನು ಕೊಡ್ಬೋದು, ಆ ಕವಿತೆಗಳ ಮೂಲಕ ಅದರ ರೂಪನೇ ಹಾಡುಗಳ ಮೂಲಕ ಕೊಡ್ಬೋದು ಅನ್ನೋ ಯೋಚನೆಯಾಗಿ ನಾನು ಮೊದಲ ಬಾರಿಗೆ ನಾನು ಬರೆದಿದ್ದಂದ್ರೆ ಬುಗ್ರಿ ಅವ್ರ ಕತೆಗೆ ನನ್ನ ಜೀವ ಮೊಟ್ಟ ಮೊದಲ ಬಾರಿಗೆ ನಾನು ನೊಂದುಕೊಂಡಿದ್ದು ಅವತ್ತೇ ಬಿಡ. ಆ ದಿನ ಕಲಬುರ್ಗಿ ಅವ್ರ ಹತ್ಯೆ ಆದಾಗ ಬಸವಣ್ಣವ್ರನ್ನ ಅರ್ಥ ಮಾಡ್ಕೊಂಡಿದ್ದ. ಈಗ ಯಾಕೆ ಗಲ್ಲಿಗೊಂದು ಜಾತಿಗಳು ಹುಟ್ಕೊಳ್ತಾ ಇದ್ರು, ನಾಯಿ ಕೊಡಿಗಳಂಗೆ. ಎಲ್ರಿಗೂ ನಮಸ್ಕಾರ. ಝೂಮ್ ವಿತ್ ಬುಕ್ಬ್ರಹ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಂಜುಳಾ ಉಳಿಕುಂಟೆ. ಇವತ್ತು ನಮ್ಮ ಜೊತೆ ಇರುವಂಥ ಅತಿಥಿ ಇವರು ಕನ್ನಡ ರಂಗಭೂಮಿ ಮತ್ತು ಕಾವ್ಯಕ್ಷೇತ್ರ ಎರಡರಲ್ಲೂ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ದಾವಣಗೆರೆ ಮೂಲದ ಪ್ರವೀಣ್ ಬಿ ಎಂ ಎವರು ಈಗ ಮೈಸೂರಿನಲ್ಲಿದ್ದು ರಂಗ ಚಟುವಟಿಕೆಗಳನ್ನು ತಮ್ಮನ್ನು ತೊಡಗಿಸ್ಕೊಂಡು ಕಾವ್ಯದಲ್ಲೂ ಅಷ್ಟೇ ಹೆಸರು ಮಾಡ್ತಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಈಗ ಪ್ರವೀಣ್ ಬಿ ಎಂ ಅಂದ ತಕ್ಷಣ ನಿಮ್ದು ಈಗಾಗಲೇ 3 ಕಾವ್ಯ ಸಂಕಲನ ಬಂದಿದೆ. ಯಾವುದೇ ಒಬ್ಬ ಕವಿ ಹಿಂದಿಂದನೇ ಕಾವ್ಯದ ಪುಸ್ತಕಗಳನ್ನ ಪ್ರಕಟಿಸಿದ್ದು ನನಗೆ ಗೊತ್ತಿದ್ದಂಗೆ ಬಹಳ ಕಡಿಮೆ ಜನ. ಒಂದು ಪುಸ್ತಕ ಬಂದ ತಕ್ಷಣ ಬೇರೆ ಏನೋ ಬರಿಬೇಕಂತ ಟ್ರೈ ಮಾಡ್ತಾರೆ. ಈ 3 ಪುಸ್ತಕ ಕಾವ್ಯದ್ದೇ ಬರೆದಿದ್ರು ನೀವು, ಈ ಈ ನನಗೆ ಆ ಒಡನಾಟ ಹೇಗೆ ಶುರುವಾಯಿತು ಅಂತ ಕೇಳಬೇಕಿದೆ ಸರ್. ಮೊದಲಿಗೆ ನನ್ನ ಹಿನ್ನೆಲೆಯನ್ನು ನೋಡೋದಾದರೆ, ಮೂಲತಃ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮತ್ತು ಬಿಳಿಸ್ನೂರು ಗ್ರಾಮ, ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮೇಡಮ್. ನಾನು ಮೊಟ್ಟ ಮೊದಲಾಗಿ ಪ್ರೈಮರಿ ಸ್ಕೂಲು ಹೈಸ್ಕೂಲನ್ನು ಅಲ್ಲೇ ನಮ್ಮೂರಲ್ಲೇ ಅಭ್ಯಾಸ ಮಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆಯನ್ನು ಊರಲ್ಲೇ ಮುಗಿಸಿ ಆಮೇಲೆ ನಂತರಕ್ಕೆ ನಾನು ದಾವಣಗೆರೆಗೆ ಬಂದಿದ್ದು. ದಾವಣಗೆರೆಯಲ್ಲಿ ಬಂದಾಗ ಅಥಣಿ ಪಿ ಯು ಕಾಲೇಜಿನಲ್ಲಿ ನಾನು ಪಿ ಯು ಸಿಯನ್ನು ಓದಲಿಕ್ಕೆ ದಾಖಲಾದೆ ನಾನು ನೇರವಾಗಿ ಅಲ್ಲಿ. ಅಲ್ಲಿದ್ದಲೇ ನನ್ನ ಕವಿತೆ ಪ್ರಾರಂಭ ಆಗಲಿಕ್ಕೆ ಸಾಧ್ಯವಾಯಿತು. ಅದು ಈಗಿನ ಅಲ್ಲಿನ ಲೋಕಲ್ ಪೇಪರ್ ಜನತಾವಾಣಿ ಮತ್ತು ಇನ್ನೊಂದು ಬಿ ಎನ್ ಮಲ್ಲೇಶ್ ಅವರ ನಗರವಾಣಿ, ನಗರವನ್ನು ಎರಡು ಪೇಪರ್ ನನಗೆ ಸಾಧ್ಯ ಆಯಿತು. ಅಲ್ಲಿ ನನ್ನ ಫಸ್ಟ್ ಕವಿತೆ ಪ್ರಕಟ ಆಗಿದ್ದು, ನನ್ನ ಮೊದಲ ಎರಡು ಮೊದಲ ಕವಿತೆಗಳು ಪ್ರಕಟ ಆಗಿದ್ದು ಜನತಾವಾಣಿ ಮತ್ತು ನಗರವಾಣಿ. ಈಗಲೂ ಹಾಕ್ತಾರೆ ಜನತಾವಾಣಿಯಲ್ಲಿ, ನಾನು ಕಳಿಸಿದರೆ ನಗರವಾಣಿಯಲ್ಲಿ ಹಾಕ್ತಾರೆ. ಅಲ್ಲೇ ನಾನು ಅಲ್ಲಿನ ಕೆಲವೊಂದು ಚಟುವಟಿಕೆಗಳಿಗೆ ನಾನು ನೇರವಾಗಿ ಮಿಂಗಲ್ ಆಗ್ತಾ ಆಗ್ತಾ ಹೋದೆ. ನಾನು ಬರಿತಾ ಬರಿತಾ ಹೋದಾಗ ನನಗೆ ಅಭಿಪ್ರಾಯಗಳು ಬರುತ್ತೆ. ಸುಮ್ಮನೆ ಕಾಲೇಜ್ ಡೇಸ್ ಪಿ ಯು ಸಿ ಓದಿದ್ದಾಗಲೇ ನಾನು ನನ್ನ ಕಾಲೇಜ್ ಲೈಬ್ರರಿಯಲ್ಲಿ ಪಿ ಯು ಕುಂತಾಗ ಪೇಪರ್ ಓದ್ಕೊಳ್ಳುವೆ. ನಾನು ನ್ಯೂಸ್ ಪೇಪರ್ ಓದೋದು ಬಹಳ ಇಷ್ಟ ನನಗೆ. ಈ ಆಸಕ್ತಿ ಹೇಗೆ ಶುರುವಾಗಿದ್ದು ಸರ್? ಅಲ್ಲಿಂದಲೇ ಮೇಡಮ್. ನನಗೆ ಓದುವ ಬರವಣಿಗೆ ನಾನು ಇಂಟ್ರೆಸ್ಟ್ ಬಂದಿದ್ದು ನಾನು ಓದಬೇಕು ಅಂತ ಅನಿಸ್ಬಿಡ್ತು. ನನಗೆ ಸಾಹಿತ್ಯಕ್ಕೆ ಬರಬೇಕಾದ್ರೆ ಮೊದಲು ನನ್ನ ಡೆಪ್ತ್ ಏನಪ್ಪ ಅಂದರೆ ಬರವಣಿಗೆ ಬರಬೇಕಂದ್ರೆ ಓದಬೇಕು ಅಂತ ಅನಿಸ್ಬಿಡ್ತೇನೆ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಆಗಾಗಲೇ ಬರೀತಿದ್ದವರು ಅಥವಾ ಓದಿದ್ದವರು ಇದ್ದರಾ? ನಾನು ನಿಜ ಹೇಳ್ತೀನಲ್ಲ, ನಮ್ಮ ಕುಟುಂಬದಲ್ಲಿ ಈ ವಾತಾವರಣದು ಯಾರೂ ಇಲ್ಲ ಮೇಡಮ್. ಆದರೆ ನಮ್ಮೂರಿನಲ್ಲಿ ಒಬ್ಬರು ಇದ್ದಾರೆ, ನಮ್ಮ ತಾತ ನಮ್ಮೂರಿನಲ್ಲಿ ಪಂಡಿತ್ ಕೊಟ್ರಪ್ಪನವರು ಅಂತ ಇದ್ರು. ಪಂಡಿತ್ ಕೊಟ್ಟಪ್ಪ ದಾವಣಗೆರೆ ಸಿರಿಗೇರಿ ತರಳುಬಳ್ಳು ಮಠ ಇದೆಯಲ್ಲ, ಅಲ್ಲಿ ಹಿರಿಯ ಜಗದ್ಗುರುಗಳಿಗೆ ಬಹಳ ಆತ್ಮೀಯರಾಗಿದ್ರು. ಅವರು ಪಂಡಿತರು, ಕನ್ನಡ ಮತ್ತು ಸಂಸ್ಕೃತದಲ್ಲಿ ಅವರು ಇಡೀ ನಮ್ಮ ದಾವಣಗೆರೆ ಜಿಲ್ಲೆ ಅಲ್ಲ ಇಡೀ ಕರ್ನಾಟಕದಲ್ಲಿ ಅವರು ಹೆಸರುವಾಸಿ ಆಗಿದ್ರು ಪಂಡಿತ್ ಕೊಟ್ರಪ್ಪನವರು. ಅಂತ ನಮ್ಮೂರಲ್ಲಿ ಅವರೊಬ್ಬರೇ ಇದ್ದಿದ್ದು ಮೇಡಮ್. ನನ್ನ ಬೇಸರ ನನಗೆ ಕೊಟ್ಟಾಗ ನಾನು ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ, ಕೊಟ್ರಪ್ಪನವರನ್ನ. ಆ ಬೇಸರ ಬಿಟ್ಟೆ ನನ್ನ ಕುಟುಂಬದಲ್ಲಿ ಈ ತರ ವಾತಾವರಣದವ್ರು ಯಾರು ಇಲ್ಲ, ನಾನೇ ಮೊದಲು. ನನಗೆ ಕವಿತೆ ಯಾಕೆ ಬರಿಬೇಕು ಅನ್ನಿಸ್ತಿತ್ತು ಸರ್ ನಿಮ್ಗೆ? ಮೇಡಮ್, ನನಗೆ ಕವಿತೆ ಬರಿಬೇಕು ಅಂತ ಅನಿಸಿದ್ದು ಕೆ ಎಸ್ ನಿಸಾರ್ ಅಹಮದ್ ಅವರ ಕವಿತೆ ಜೋಗದ ಸಿರಿ ಬೆಳಕಿನಲ್ಲಿ ನಿತ್ಯೋತ್ಸವ.
ಯಾಕೆ ಬರೀಬಾರ್ದು, ಇವ್ರಿಗೆ ಬೇರೆಯವರಿಗೆ ಇದು ಸಾಧ್ಯ ಆಗುತ್ತೆ, ನಮಗೆ ಯಾಕೆ ಸಾಧ್ಯ ಆಗಬಾರ್ದು ಅಂತಂದು ನನಗೆ ಕಾಡಕ್ಕೆ ಶುರುವಾಗ್ಬಿಡ್ತು. ನನಗೆ ನಾನು ಬರೆದ್ರೆ ಹೀಗೆ ಬರೀಬೇಕು, ಬದುಕಿದ್ರೆ ಹೀಗೆ ಬದುಕಬೇಕು ಅನ್ನೋದನ್ನು ನನಗೆ ತುಂಬ ಇಂಟ್ರೆಸ್ಟ್ ಕೊಟ್ಟೆ. ಆಮೇಲೆ ನನಗೆ ಎಲ್ಲರೂ ಕೆಲಸಕ್ಕೂ ಹೋಗಿ ಹೋಗಿ ಅನ್ನೋ ಕಚ್ಬಿಟ್ರೆ ನನಗೆ ಉದ್ಯೋಗ ಮಾಡು ಅಂತಂತ ಅದನ್ನು ಇಟ್ಟರು. ನನಗೆ ಆ ಓದಿನ ಜೊತೆಗೆ ಲೈಬ್ರರಿ ಮತ್ತು ಪತ್ರಿಕೆ ಜನತಾವಾಣಿ ಅಲ್ಲಿ ಆ ಸರ್ಕಲಲ್ಲಿ ಹೋಗಿ ಬರಿತಾ ನನಗೆ ಮೊದಲ ಅವಕಾಶ ಕೊಟ್ಟರು ದಾವಣಗೆರೆಯಲ್ಲಿ ಶಿವಯೋಗಿ ಹಿರೇಮಠ ಅಂತ ಅಂತಂದು ಅವ್ರನ್ನ ನಾನು ನೆನೆಸ್ಕೊಳ್ಳಬೇಕು. ನನ್ನ ಜೀವನದಲ್ಲಿ ಅವ್ರನ್ನ ನೆನೆಸ್ಕೊಳ್ಳಬೇಕು. ನಾನು ನನ್ನ ಈ ಕವಿತೆಗೆ ಸುಮಾರು ವೇದಿಕೆಗಳಲ್ಲಿ ನನಗೆ ಅವಕಾಶ ಕೊಟ್ಟರು ನಾನು ಬರೆಯೋದನ್ನು ಓದೋಕ್ಕೆ. ಅವತ್ತು ಯಾವತ್ತು ಹಿಂಗೆ ತಪ್ಪಿದೆ ಅಂತ ಹೇಳಲಿಲ್ಲ ಅವರು. ಆದರೆ ಅವರು ನನ್ನ ಕವಿತೆ ನೋಡಿ ನೋಡಿ ಚೆನ್ನಾಗಿದೆ ಪ್ರಭು ಇದು ಓದು ಅಂತ ಅವಕಾಶ ಕೊಟ್ಟರು. ಈಗಲೂ ಸಿಕ್ಕಾಗಿ ಮಾತಾಡಿಸ್ತಾರೆ ಮೇಡಮ್. ನೀವು ಫಸ್ಟ್ಗೆ ಬರಿತಿದ್ದ ಕವಿತೆಗಳಿದೆಯಲ್ಲ ಸರ್, ಇವಾಗ ಅವಾಗ ನಿಮ್ಮ ಕಾವ್ಯದ ವಸ್ತು ಏನಾಗ್ತಿರ್ತಿತ್ತು, ಅಂದರೆ ಯಾವುದ್ರ ಮೇಲೆ ನೀವು ಕವಿತೆ ಬರಿತಿದ್ರಿ ನಿಮಗೆ ನೆನಪಿರೋ ಥರ? ಮೇಡಮ್, ನಾನು ನೇರವಾಗಿ ಹೇಳೋದಾದರೆ ಜನಸಾಮಾನ್ಯರ ಜೀವನ ವಸ್ತುಗಳು ಮತ್ತು ಪಾತ್ರಗಳು ಅಲ್ಲೆಲ್ಲೋ ಘಟನೆ ನಡೆದಿರ್ತದೆ. ಪ್ರೀತಿ ಪ್ರೇಮ ಹೊರತುಪಡಿಸಿ ನಾನು ಅದರ ಆ ಭಾಗ ಬಿಟ್ಟು ಇನ್ನು ಉಳಿದ ಎಲ್ಲ ವಸ್ತುಗಳು ನನ್ನ ಕವಿತೆಯಲ್ಲಿ ಇರ್ತಿದ್ವು. ಸಾರ್ವಕಾಲಿಕ ನನ್ನ ಕವಿತೆಗಳಲ್ಲಿ ಇವತ್ತು ನೀವು ತೆಗೆದು ನೋಡಿ ನಾನೆಲ್ಲೂ ನನ್ನ ಅಷ್ಟು ಸಂಕಲನಗಳಲ್ಲಿ ಪ್ರೀತಿ ಪ್ರೇಮದ ಬಗ್ಗೆ ಒಂದು ಕವಿತೆಯನ್ನು ಬರೆದಿಲ್ಲ. ಪ್ರೀತಿ ಪ್ರೇಮ ಇಲ್ಲದೆ ಕಾವ್ಯ ಹೆಂಗ್ ಹುಟ್ಟುತ್ತೆ ಸರ್? ಮೇಡಮ್, ಅದನ್ನು ಬರಿಬೇಕು ಅಂತ ಅನಿಸ್ಲಿಲ್ಲ. ಯಾವುದೋ ಒಂದು ಪ್ರೀತಿ ಪ್ರೇಮ ಇರಬೇಕು ಬರೀಲಿಕ್ಕೆ. ನಿಜ, ಒಪ್ಕೊಂತೀನಿ, ನಾನು ಅರ್ಸುತ್ತೆ. ಆದ್ರೆ ಎಲ್ಲರೂ ಬರೀತಾರೆ, ಆದರೆ ಈ ವಸ್ತುಗಳಲ್ಲಿ ಒಂದೊಂದು ಇರುತ್ತಲ್ಲ, ಇದನ್ನ ಯಾಕೆ ನಾನು ಬರಿಬಾರ್ದು ಅಂತ ಅನ್ಕೊಂಡೆ, ಅದನ್ನ ನಾನು ಬರೀಲಿಲ್ಲ. ಈಗ ನೀವು ಹೇಳ್ದಂಗೆ ನಿಮ್ಮ ಬಗ್ಗೆ ಓದ್ತಾ ಮತ್ತು ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಹೋದಂಗೆ ನಿಮಗೆ ಚಳುವಳಿಗಳ ಒಡನಾಟ ಕೂಡ ಇತ್ತು, ಅದರಿಂದ ಕೂಡ ಪ್ರಭಾವ ಬೀರಿ ಸಮಾಜದ ಬಗ್ಗೆ ಬರೀಲಿಕ್ಕೆ ಶುರು ಮಾಡಿದೆ ಅಂತ ನೀವು ಒಂದು ಕಡೆ ಹೇಳ್ತೀರಾ. ಆ ಚಳುವಳಿಗಳ ಒಡನಾಟ ಹೇಗೆ ಶುರುವಾದದ್ದು ಸರ್? ಮೇಡಮ್, ನನಗೆ ಪ್ರಭಾವ ಇದು ಬೀರಿದ್ದೆ ನನಗೆ ಪ್ರಗತಿಪುರ ಮತ್ತು ಎಡಪಂಥಿ ವಿಚಾರದ ದಾರಿಯಲ್ಲಿ ನನಗೆ ತುಂಬ ಆಸಕ್ತಿ ಬಂತು. ನಾನು ಅದು ಪ್ರಭಾವ ಆಗ್ತಾ ಬಂತು. ಯಾವ ರೀತಿ ಅಂದರೆ ಸಂಗಾತಿಗಳ ಮೂಲಕ, ಹಿರಿಯ ಲೇಖಕರ ಮೂಲಕ ಒಡನಾಟ. ದಾವಣಗೆರೆಯಲ್ಲೇ ಇರಬೇಕಾದ್ರೆ ನನಗೆ ವಿದ್ಯಾರ್ಥಿ ಚಳವಳಿ ಎಂಬ ಇಲ್ಲಿ ವಕೀಲರಾದ ಅನಂತ್ ನಾಯಕ್ ನನಗೆ ಪರಿಚಯ ಆದರು. ಅವರು ವಿದ್ಯಾರ್ಥಿ ಚಳುವಳಿಯಲ್ಲಿ ತುಂಬ ಆಗಿನ ಈಗ ಇದಾಗಿದೆ, ಮೇನ್ ಸ್ಟ್ರೀಮಲ್ಲಿ ಇದ್ದಾರೆ. ಈ ಆವಾಗ ಆಗಿನ ಅನಂತ್ ನಾಯ್ಕ ಬೇರೆ, ಅವರು ಏನೂ ಇರಲಿಲ್ಲ. ಅವರು ಒಂದು ಕುಗ್ರಾಮದಲ್ಲಿ ಬಂದಂಥ ಒಬ್ಬ ವ್ಯಕ್ತಿ. ಆತ ಅಲ್ಲಿ SFI ವಿದ್ಯಾರ್ಥಿ ಚಳುವಳಿಯಲ್ಲಿ ತೊಡಸ್ಕೊಂಡು ಅಂತಾರೆ. ನಾನು ಅಥಣಿ ಕಾಲೇಜ್ ಹೋಗುವಾಗ ಅವರ ಪರಿಚಯ ಆಯ್ತು ನಮಗೆ. ಅವಾಗ ವಿದ್ಯಾರ್ಥಿ ಸಮಸ್ಯೆಗಳ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ವಿ. ನಾವು ಅವಾಗ ಕರ್ಕೊಂಡು ಹೋಗಾರ ನಮ್ಮನ್ನ ಅಲ್ಲೆಲ್ಲ ಗಾಂಧಿ ಮೈದಾನ, ದಾವಣಗೆರೆಯಲ್ಲಿ ಗಾಂಧಿ ಮೈದಾನ, DC ಆಫೀಸು, ಹಳೆ DC ಆಫೀಸು, ಈ ಥರ ಕೆಲವೊಂದು ಜಾಗಗಳ ಸಮಸ್ಯೆಗಳು ಬಂದಾಗ ಕರ್ಕೊಂಡು ಹೋಗೋರು ಅಲ್ಲೇ ನಾನು ಕೆಲವೊಂದು ಸಂಗತಿಗಳ ಬಗ್ಗೆ ಹಾಡುಗಳನ್ನು ಕಟ್ಟಿ ನಾನು ಅಲ್ಲೇ ಬರಿತಾ ಬರ್ತಾ ಇದ್ದೆ. ಅದು ಮುಂದಕ್ಕೆ ನಾನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದೆ. ನನಗೆ ಆವಾಗ ನಾನು ಆಗಲೇ ಹೇಳಿದ್ನಲ್ಲ ಜೋಗದ ಸಿರಿ ಬೆಳಕಿನಲ್ಲಿ, ಆವಾಗ ನನಗೆ ಅದನ್ನು ಕೇಳೋಕ್ಕಿಂತ ಇನ್ನು ಹಾಡು ನನಗೆ ತುಂಬ ಪ್ರಭಾವ ಬೀರುತ್ತೆ. ಹಾಡಿ ಜೋಗದ ಸಿರಿ ಬೆಳಕಿನಲ್ಲಿ ಹಾಡಿರೋದು ಅದನ್ನು ನಾನು ಬರೆಯೋಕ್ಕೆ ಪ್ರಯತ್ನಪಟ್ಟೆ. ಆಮೇಲೆ ನನಗೆ ಅನೇಕ ಲೇಖಕರ ಪರಿಚಯ ಆಯಿತು. ನನಗೆ ಅನೇಕರ ಪರಿಚಯ ಮಾಡಿಕೊಂಡೆ, ಅವರ ಒಡನಾಟನೂ ಬೆಳೀತು. ಅಂದರೆ ನಿಮ್ಮ ಸಮಕಾಲೀನ ಅಥವಾ ನಿಮಗಿಂತ ಹಿರಿಯರಾದ ಯಾವ ಲೇಖಕರ ಬರಹಗಳು ನಿಮಗೆ ಹೆಚ್ಚು ಇಷ್ಟ ಆಗ್ತಿತ್ತು ಸರ್? ನೀವು ಓದಿದ್ದು, ಇಷ್ಟಪಟ್ಟು ಓದಿದ್ದು, ಪ್ರಭಾವಿಸಿದ್ದು ಯಾವ ಲೇಖಕರು? ಮೇಡಮ್, ನನಗೆ ಹೇಳಬೇಕಂದ್ರೆ ನನ್ನ ಸಮಕಾಲೀನ ನನಗಿಂತ ಹಿರಿಯರು ನನಗೆ ಪ್ರಭಾವಿಸಿದ್ದು ಅನೇಕರು ಇದ್ದಾರೆ. ನನಗೆ ಉದಾಹರಣೆ ಹೇಳಬೇಕಂದ್ರೆ
ಆರಿಫ್ ರಾಜ ಅವರು, ಆಮೇಲೆ ಚಾ ಸರ್ವಮಂಗಳ ಮೇಡಮ್ ಅವರು ಬಿಡಿ ಬಿಡಿ ಕವಿತೆಗಳು, ಅದಾದ್ಮೇಲೆ ಜಿ ಎಸ್ ಶಿವರುದ್ರ ಪ್ರಸಾದ್, ಆಮೇಲೆ ಕೆ ಎಸ್ ನಿಸಾರ್ ಅಹಮದ್ದು, ಆಮೇಲೆ ಮೂರ್ನಾಕುಡ್ ಚಿನ್ನಸ್ವಾಮಿ, ಆಮೇಲೆ ಕಂಬಾರ ಪದ್ಯಗಳು, ಕುವೆಂಪು, ಅದಾದ್ಮೇಲೆ ಲಂಕೇಶ್, ಅದಾದ್ಮೇಲೆ ಆರಿಫ್ ರಾಜ, ವಿಕ್ರಮ್ ವಿಸಾಜಿ, ಆಮೇಲೆ ಲಕ್ಕೂರ್ ಆನಂದ್ವರೆಗೆ ಕೇಂದ್ರ ಸಾಹಿತ್ಯ ಪುರಸ್ಕಾರ ಪಡೆದಂತ. ನನ್ನ ಜೀವನದಲ್ಲಿ ನೇರವಾಗಿ ಪರಿಚಯ ಆಗಿದ್ದು, ನನ್ನ ಒಡನಾಟ ಹೊಂದಿದ್ದು ಲಕ್ಕೂರ್ ಆನಂದ್ ಜೊತೆಗೆ, ಅಲ್ಲಿವರೆಗೂ ನನ್ನ ಬಂತು. ಆರಿಫ್ ರಾಜ, ಆಮೇಲೆ ನಾವು ನಮ್ಮಲ್ಲಿ ಬಳಗ ಅಂತ ಇದೆ ಮೇಡಮ್, ನಾವು ನಮ್ಮಲ್ಲಿ ಬಳಗ, ಅದರ ನೇತೃತ್ವ ಬಯಲು ಸಾಹಿತ್ಯ ವೇದಿಕೆಯವರು ಅದನ್ನ ನಡೆಸ್ಕೊಡ್ತಿದ್ರು. ಅದರಲ್ಲಿರೋ ಅರುಣ್ ಜೋಳದ ಕೂಡ್ಲಿಗೆ, ಭಾರತೀ ದೇವಿ, ಆನಂದ್ ಋಗ್ವೇದಿ, ಉಷಾರಾಣಿ, ನಿರಂಜನ, ಆಮೇಲೆ ನಮ್ಮ ಲಿಂಗಾರೆಡ್ಡಿ ಶೇರಿ, ಆಮೇಲೆ ಸಿರಾಜ್ ಪೀರ್ ಭಾಷಾ, ನಮ್ಮ ದಾವಣಗೆರೆಯಲ್ಲಿ ಆನಂದ್ ಋಗ್ವೇದಿ ಸರ್ ಅವರ ಒಡನಾಟ, ಮುದ್ದು ವೀರ ಸ್ವಾಮಿ ಅಂತ ಇದ್ದಾರೆ, ಆಮೇಲೆ ದಾದಾಪೀರ್ ನವಿಲೆ ಹಾಳು, ಸನಾವುಲ ನವಿಲೆ ಹಾಳು, ಈ ಕಡೆ ಅದಾದ ನನ್ನ ಅಲ್ಲೇ ಬರ್ತಾ ಮೈಸೂರಿಗೆ ನನ್ನ ಶಿಫ್ಟ್ ಆಯಿತು. ಡಿಗ್ರಿ ಕೇಳ್ಬೇಕು ಅನ್ಕೊಂಡೆ ಸರ್, ಇವಾಗ ದಾವಣಗೆರೆಯಿಂದ ಅಲ್ಲಿ ಕೂಡ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ತುಂಬಾ ಒಳ್ಳೆಯ ವಾತಾವರಣ ಇದೆ, ಅಲ್ಲಿಂದ ನೀವು ಸಾಂಸ್ಕೃತಿಕ ಕ್ಷೇತ್ರ ಮೈಸೂರಿಗೆ ಬರ್ತೀರಾ, ಈ ಜರ್ನಿ ಹೇಗೆ, ಮತ್ತೆ ಮೈಸೂರು ನಿಮ್ಮನ್ನು ಪ್ರಭಾವಿಸಿದ್ದು ಹೇಗೆ ಅಂತ? ಮೇಡಮ್, ನಾನು ಪಿ ಯು ಸಿ ಮುಗಿದ ತಕ್ಷಣ ನನ್ನ ಶಿಫ್ಟ್ ಆಗಿದ್ದು, ನಮ್ಮ ತಮ್ಮ ಇಲ್ಲಿ ಜೆ ಎಸ್ ಎಸ್ ನಲ್ಲಿ ಇದ್ದ ಮೇಡಮ್, ಅವನು ಜೆ ಎಸ್ ಎಸ್ ನಲ್ಲಿ ಓದ್ತಾ ಇದ್ದ. ಅವಾಗ ಆ ಕಾಲೇಜ್ ಅವನು ಇಲ್ಲಿ ಬರ್ಬೇಕಾ, ಇಲ್ಲಿ ನನಗೆ ಸೀಟು ಇಲ್ಲಿ ಮಹಾಜನ ಕಾಲೇಜ್ನಲ್ಲಿ ಸಿಕ್ತು. ನಾನು ಮಹಾಜನ ಡಿಗ್ರಿ ಕಾಲೇಜ್ನಲ್ಲಿ ಓದಿದ್ದು, ಅಲ್ಲಿಂದನೇ ನನ್ನ ಈ ಮೈಸೂರು ಜರ್ನಿ, ಕಾವ್ಯದ ಜರ್ನಿ ಮತ್ತೆ ಸ್ಟಾರ್ಟ್ ಆಯ್ತು. ಸರ್, ಮಹಾಜನ್ ಕಾಲೇಜಲ್ಲಿ ನೀವು ಗ್ರಂಥಾಲಯ ಸಹಾಯಕರಾಗಿ ಕೂಡ ಕೆಲಸ ಮಾಡಿದ್ದೀರಿ ಅಂತ ಕೇಳಿದೆ. ಹೌದು ಮೇಡಮ್. ಆ ಜರ್ನಿ ಬಗ್ಗೆ? ಹೌದು ಮೇಡಮ್, ಅಲ್ಲೇ ನಾನು ಅದು ಓದ್ತಾ ನಾನು ಕೆಲಸ ಮಾಡಿದ್ದೀನಿ. 7 ವರ್ಷ ಕೆಲಸ ಮಾಡಿದ್ದೀನಿ ಅಲ್ಲಿ ನಾನು, 7 ವರ್ಷ ಅಲ್ಲೇ ನಾನು ಓದಿದ್ದು ಡಿಗ್ರಿ. ನನಗೆ ಅಲ್ಲಿ ನಮ್ಮ ಗುರುಗಳು ತಿಮ್ಮೇಗೌಡರು, ವಿನೋದಮ್ಮ, ಆಮೇಲೆ ಕಲ್ಕೆರೆ ಮಹಾದೇವ್ ಅಂತ ಇದ್ರು, ಅವರೆಲ್ಲ ನನಗೆ ನಮ್ಮ ಕನ್ನಡ ವಿಭಾಗ ನನ್ನ ಒತ್ತಾಸೆಗೆ ನಿಂತು. ನನ್ನ ಮೊದಲ ಕವಿತೆ ಕಾಲೇಜಿನ ಮ್ಯಾಗ್ಝಿನ್ನಲ್ಲಿ ಪ್ರಕಟ ಆಗಲಿಕ್ಕೆ ನಾವು ವಿನೋದಮ್ಮ ಅವರು ಸಂಚಿಕೆ ಸಂಪಾದಕರಾಗಿದ್ದರು ಮೇಡಮ್ ನಮ್ಮ ಕಾಲೇಜಿಗೆ ಸರ್. ಆವಾಗ ನನ್ನ ಫಸ್ಟ್ ಕವಿತೆ ಮೈಸೂರಲ್ಲಿ ಪ್ರಕಟ ಆಗಿದ್ದು ಅದೇ ಕಾಲೇಜ್ ಡೇಸ್ ಪ್ರಕಟ ಆಗಿ, ಆಮೇಲೆ ಆಂದೋಲನ ಮೈಸೂರು ಮಿತ್ರದಲ್ಲಿ ಆಮೇಲೆ ನನ್ನ ಪ್ರಕಟ ಆದವು. ನೆಲಮುಟ್ಟದ ಕೂಗು ನಿಮ್ಮ ಸಂಕಲನ, ಅದರ ಅನುಭವ ಹೇಳೋದದೆ ಸರ್, ಪುಸ್ತಕ ಮಾಡಬೇಕಂತ ಅನಿಸಿದ್ದು ಮತ್ತು ನಿಮ್ಮ ಒತ್ತಾಸೆಯಾಗಿ ನಿಂತವ್ರ ಜೊತೆಯಲ್ಲಿ ಆ ಪುಸ್ತಕದ ಅನುಭವ? ಮೇಡಮ್, ಆ ಪುಸ್ತಕ ನನಗೆ 2013 ನಾನು ಬರಿಬೇಕಾದ್ರೆ ದಾವಣಗೆರೆಯಿಂದ ಹಿಡಿದು ಅಲ್ಲಿ ಬರೆದಂಥ ಕವಿತೆಗಳನ್ನ ಒಟ್ಟುಗೂಡಿಸಿ, ಮೈಸೂರಲ್ಲೂ ಇಲ್ಲಿ ಒಟ್ಟು ಬರೆದಂಥ ಕೂಡಿಸಿ ಎಲ್ಲವನು ನನಗೆ ಯಾವ ಚೆನ್ನಾಗಿದ್ದಾವೋ ಅದರ ಉಳಿದವನ ಕಿತ್ತು ಬಿಸಾಕಿ ಕೆಲವೇ ಪದ್ಯಗಳನ್ನು ಆರಿಸ್ಬಿಟ್ಟು ನಾನು ಅದನ್ನು ಡಿ ಟಿ ಪಿ ಮಾಡಿಸಿ ರೆಡಿ ಮಾಡಿ ಇಟ್ಕೊಂಡು ನಾನು ಪ್ರಾಧಿಕಾರ ಅದನ್ನು ಪ್ರಕಟಣೆ ಮಾಡಿತ್ತು ಯುವ ಬರಹಕಾರ ಕೃತಿಗೆ, ಅಲ್ಲ ಅರ್ಜಿ ಆಹ್ವಾನ ಮಾಡಿದ್ರು, ಪ್ರಕಟಣೆ ಕೊಟ್ಟಿದ್ರು. ನಾನು ಏನು ಮಾಡಿದೆ, ನನ್ನ ಮೈಸೂರಲ್ಲಿ ಅದು ಲೈಬ್ರರಿಯಲ್ಲಿ ಒಬ್ಬರು ಇದ್ದರು, ಆವಾಗ ಬಂಜಗೆರೆ ಜಯಪ್ರಕಾಶ್ ಅಧ್ಯಕ್ಷರು ಮೇಡಮ್ ಕನ್ನಡ ಪುಸ್ತಕ ನನ್ನ ಮೊದಲ ಸಂಕಲನ ಪ್ರಕಟ ಆಗುವ ಹೊತ್ತಿನಲ್ಲಿ 2013 ಅಂತ ಅನ್ಕೊಂಡಿದ್ದೆ ನಾನು. 13 ಅಲ್ಲಿ ಯುವ ಬರಹ ಅಡಿಯಲ್ಲಿ ನನಗೆ ಒಬ್ಬರು ನನಗೆ ಸಹಾಯ ಮಾಡಿದವರು ಆಲೂರು ದೊಡ್ಡಿಂಗಪ್ಪನವರು. ಆಲೂರು ದೊಡ್ಡಿಂಗಪ್ಪನವ್ರು ಕೈ ಸ್ಕ್ರಿಪ್ಟು ಕೊಟ್ಟು ಇದನ್ನು ಮಾಡಿಸ್ಬೇಕು ಅಂತ ಅಂದು ಹೋದಾಗ ನನಗೆ ಅದನ್ನು ಮಾಡಿಸಿ ರೆಡಿಮೇಡ್ ಕಳಿಸ್ಕೊಡು ಅಂತ ನಾನು ಕಳಿಸ್ಕೊಟ್ಟಿದ್ದೆ. ಕಳಿಸ್ಕೊಟ್ಟ ಮೇಲೆ ಅವ್ರಿಗೆ ಹೇಳಿದ್ದು ನಾನು ಆಲೂರು ದೊಡ್ಡಿಂಗಪ್ಪನವ್ರಿಗೆ. ಆವಾಗ ಅವರು ನಾನು ಕಳಿಸ್ಕೊಟ್ಟು ಹಿಂಗೆ ಹೇಳಿಬಿಟ್ಟ ಮೇಲೆ
ನನಗೆ ಕಾಲೇಜ್ ಬಿ ಎ ಓದಬೇಕಾದ್ರೆ ನನಗೆ ನಿಮ್ಮ ಕವಿ ಸಂಕಲನ ಆಯ್ಕೆ ಆಗಿದೆ ಅಂತ ನನಗೆ ಲೆಟ್ರ್ ಬಂದ್ಬಿಡ್ತು. ಅವಾಗ ಏನು ಓದ್ತಿದ್ರಿ? ಅವಾಗ ನಾನು ಬಿ ಎ ಓದ್ತಾ ಇದ್ದೆ. ಅವಾಗ ನಮ್ಮ ಕಾಲೇಜಿನ ಅವಾಗ ನಾ ಪ್ರಿನ್ಸಿಪಲ್ ಆದವರು ಕೆ ವಿ ಪ್ರಭಾಕರ್. ಪ್ರಭಾಕರ್ ಸರ್ ನಾನು ಹೇಳ್ತೀನಿ ಇವತ್ತಿಗೆ ನನ್ನ ಒತ್ತಾಸೆಗೆ ಅವರು ಒಂದು ರೀತಿಯಲ್ಲಿ ಕಾರಣ. ಇನ್ನೊಂದು ನಾನು ಹೇಳಬೇಕು ಬೇಡುವ, ಅದೇ ಟೈಮ್ನಲ್ಲಿ ನನಗೊಂದು ಇನ್ಸಿಡೆಂಟ್ ನಡೀತು. ಒಂದು ಅಂದರೆ ಒಂದು ಸಂಘಟನೆ ನಡೀತು, ಅದನ್ನು ಹೇಳಬೇಕು ಬೇಡ ನನಗೆ ಗೊತ್ತಾಗ್ತಾ ಇಲ್ಲ. ಏನಂದರೆ ಒಬ್ಬರು ಯಾವುದೋ ಒಂದು ಸಂಘಟನೆ ಬೆಂಗಳೂರು ಒಂದು ನನ್ನ ಹೆಸರಿಗೆ ಒಂದು ಅರ್ಜಿ ಬಂತು. ಅದು ಪ್ರಮುಖ ಸಂಸ್ಥೆ ಈ ಪ್ರಶಸ್ತಿಗೆ ಇಷ್ಟು ದುಡ್ಡು ಅಂತ ಅಂದು ಇದು ಬಂತು, ನನ್ನ ಲೆಟ್ರ್ ಬಂತು. ತುಂಬ ಅರ್ಜಿ ಅಪ್ಲಿಕೇಶನ್ನು ಪ್ರಶಸ್ತಿ ಕೆಳಗಡೆ ಇಂಥ ಪ್ರಶಸ್ತಿ ಇಷ್ಟು ದುಡ್ಡು ಅಂತ. ನೀವು ದುಡ್ಡು ಕಟ್ಟಿ ಪ್ರಶಸ್ತಿ ತಗೋಬೇಕು ಅಂತ ಅವನು ಒಬ್ಬರು ಬೆಂಗಳೂರಿನ ಒಂದು ಸಂಘಟನೆ ಅದು. ಅದು ನನ್ನ ನೆನಪಲ್ಲಿ ಯಾವುದು ಅಂತ ನೆನಪಾಗಲ್ಲ. ಅವರು ನನಗೆ ನನ್ನ ಪೋಸ್ಟಿಗೆ ಬಂದಿದೆ, ನನ್ನ ಕಾಲೇಜ್ ಅಡ್ರೆಸ್ಸಿಗೆ ಬಂದಿದೆ, ಬಂತು ಕಳಿಸಿದರೆ ಇದನ್ನು ನಾನು ಇದನ್ನ ಓದಿದೆ. ನನಗೆ ಯಾಕೋ ಕಸಿ ಬಿಸಿ ಆಗ್ಬಿಡ್ತು. ಹೋಗಿ ನನ್ನ ಪ್ರಭಾಕರ್ ಸರ್ಗೆ ತೋರಿಸಿದೆ ಅವರಿಗೆ. ನಾನು ಏನೇ ಬಂದರೂ ನನ್ನ ನೇರವಾಗಿ ನನ್ನ ಕನ್ನಡ ಡಿಪಾರ್ಟ್ಮೆಂಟ್ ಬಿಟ್ಟರೆ ನನ್ನ ಪ್ರಿನ್ಸಿಪಲ್ ನೇರವಾಗಿ ನಾನು ಹೋಗ್ತಾ ಇದ್ದೆ. ಅವರು ನನ್ನ ಅರ್ಥ ಮಾಡ್ಕೊಂಡಿದ್ರು. ನಮ್ಮಲ್ಲಿ ಅವರು ತೋರಿಸಿದಾಗ ಅದನ್ನು ನೋಡಿಬಿಟ್ಟು ರೀ ಇದನ್ನು ಕಿತ್ತು ಬಿಸಾಕ್ರಿ ಪ್ರವೀಣ್, ಇವೆಲ್ಲ ಇವು ದುಡ್ಡು ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಹೆಸರು ಮಾಡ್ತಾರೆ, ನಿಮ್ಮನ್ನು ಬಳಸ್ಕೊಳ್ತಾರೆ, ನಿಮ್ಮನ್ನೆಲ್ಲ ನಿಮ್ಮನ್ನು ಕೊಂಡ್ಕೊಳ್ಳೋಕೆ ಸಿದ್ಧ ಮಾಡ್ತಾರೆ, ಕಿತ್ತು ಬಿಸಾಕ್ರಿ ಅಂತ. ಅಲ್ಲೇ ನಾನು ಒಂಚೂರು ಹಿಂದೆ ಮುಂದೆ ನೋಡಿದೆ, ಹರಿದು ಬಿಟ್ಟು ಕಸಿದ್ಬಿಟ್ಟು ಸ್ಪಿನ್ಗೆ ಎಸೆದ್ಬಿಟ್ಟೆ. ಈಗಲೂ ಅಂಥದ್ದೇ ನಡೀತಾ ಇದೆ, ಈಗ ನಡೀತಾ ಇದ್ದಾವೆ ಅವು. ನಮ್ಮ ಕಣ್ಣೆದ್ರೆ ಹೋದ್ರೆ ಗೊತ್ತಾಗ್ತವೆ. ಈಗ ನಿಮ್ಮ ನೆಲ ಮುಟ್ಟದ ಕೂಗಿ ನಂತರ ಮತ್ತೊಂದು ನೆಲದ ಹುಣ್ಣು ಸಂಕಲನ, ನನಗೆ ಈ ಎರಡನ್ನು ನೋಡ್ಬೇಕಾದ್ರೆ ಮತ್ತು ನಿಮ್ಮ ನೆಲದ ಹುಣ್ಣು ಸಂಕಲನದ ಕವಿತೆಗಳನ್ನ ಓದ್ಬೇಕಾದ್ರೆ ನಿಮ್ಮ ಪ್ರತಿ ಕವಿತೆ ನೆಲದೊಂದಿಗೆ ನಂಟು ಬೆಳೆಸಿರುತ್ತೆ. ಮತ್ತೆ ಪುಸ್ತಕದ ಹೆಸರು ಕೂಡ ನೆಲ ಮುಟ್ಟದ ಕೂಗು ನೆಲದ ಹುಣ್ಣು ಈ ತರನೇ. ಇದು ಯಾಕೆ ನಿಮ್ಗೆ ಯಾಕೆ ನೆಲ ಅಷ್ಟು ಮುಖ್ಯ ಆಗುತ್ತೆ, ಯಾಕೆ ಅದು ಕಾಡುತ್ತೆ ಅಂತ ಕೇಳ್ಬೋದು. ನೆಲದ ಹುಣ್ಣು ನಂದು ಎರಡನೇ ಸಂಕಲನ. ನಾನು ನೆಲದ ಹುಣ್ಣು ಬರೆಯುವಾಗ ನನಗೆ ಅನೇಕ ವಿಷಯಗಳು, ನನಗೆ ಭೂಮಿ ಒಂದು ಒಂದು ಪ್ಲಾಟ್ಫಾರಮ್ ಆಗಿ ಸಿಕ್ತು ನನಗೆ ಪ್ಲಾಟ್ಫಾರಮ್ ಆಗಿ. ಇದನ್ನಾಕೆ ನನ್ನ ಒಂದು ಈ ಅಭಿಮುಖವಾಗಿ ಬಳಸ್ಕೋಬಾರ್ದು ಅನ್ನೋದಕ್ಕೆ ನಾನು ಯೋಚನೆ ಮಾಡಿದೆ. ಏನಾದರೂ ಬದಲಾವಣೆ ನನ್ನೊಳಗೆ ಏನಾದರೂ ಬದಲಾವಣೆ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ನಂತ ಮುಂದುವರೆದ ಹಾಗೆ ಏನು ಗಮನಿಸ್ಬೇಕು ಅಂತ ಅನ್ನಿಸ್ತಾ ಇದೆಯೋ, ಅದನ್ನು ಇನ್ನೂ ಏನೇನು ಹೇಳ್ಬೋದು ಅನ್ನೋದಕ್ಕೆ ಬೇರೆ ಬೇರೆ ಸಂಗತಿಗಳನ್ನು ನಾನು ಅದರಲ್ಲಿ ಒಟ್ಟಿಗೆ ಹೇಳ್ತಾ ಹೋದೆ. ನಾನು ಅದನ್ನು ಕೆಲವೊಂದು ಅಲ್ಲಿ ಕೆಲವೊಂದು ಕವಿತೆಗಳನ್ನು ಆಲ್ರೆಡಿ ನಾನು ಪತ್ರಿಕೆಗಳು ಪ್ರಕಟಿಸ್ಬಿಟ್ಟಿದ್ದೆ. ಅದಾದಮೇಲೆ ನಾನು ಅದು ಸಂಕಲನ ಮಾಡಿ ಮೈಸೂರಿನ ಕಲಾಮಂದಿರದ ಮನೆ ಅಂಗಳ ಅಂತ ಇತ್ತು, ಈಗಿಲ್ಲ, ಅದು ಮುಚ್ಚಿಬಿಟ್ಟಿದ್ದಾರೆ. ಅದನ್ನು ಈಗ ಉಪನಿರ್ದೇಶಕರು ಕಚೇರಿ ಮಾಡಿದ್ದಾರೆ. ಈಗ ಆ ಮನೆ ಅಂಗಳದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸೆಕ್ರೆಟರಿ ಆಗಿದ್ದರು ಮೇಡಮ್ ಮಹಾಲಿಂಗೇಶ್ವರ್ ಅಂತಂದರು. ಅವರನ್ನ ನಾನು ಗೆಸ್ಟಾಗಿ ಕರೆದೆ ಭಾನುವಾರ 2019. ಅದು ನನ್ನ ಎರಡನೇ ಸಂಕಲನ, ಮನೆ ಅಂಗಳದಲ್ಲಿ ಬಿಡುಗಡೆ ಆಗಿತ್ತು. ನನ್ನ ಮಾರ್ಗದರ್ಶಕರಾದ ಜನ್ನಿ ಸರ್, ಸಿ ನಾಗಣ್ಣ, ಡಾಕ್ಟರ್ ಸಿ ನಾಗಣ್ಣ ಬಂದು ಬಿಡುಗಡೆ ಮಾಡಿಕೊಟ್ಟು ಅದ್ರ ಬಗ್ಗೆ ಅವರೇ ಒಬ್ಬ ಬರೆದ್ರು. ಅದು ನನ್ನ ಕವಿತೆ ಬಗ್ಗೆ ಈಗಲೂ ಇದೆ ಅವ್ರ ಸಂಕಲನದಲ್ಲಿ, ವಿಮರ್ಶಾ ಸಂಕಲನದಲ್ಲಿ ನನ್ನ ಎರಡನೇ ಸಂಕಲನದ ವಿಮರ್ಶೆಯನ್ನು ಮಾಡಿದ್ದಾರೆ ನಾಗಣ್ಣ ಸರ್. ಅವರದ್ರಲ್ಲಿ ಅವ್ರು ಬಂದು ಬಿಡುಗಡೆ ಮಾಡಿಕೊಟ್ರು ಮೇಡಮ್. ಈಗ ನೀವು ಕವಿತೆಗಳನ್ನ ಬರೀತಾ ಎಲ್ಲ ಚಳುವಳಿಗಳಲ್ಲೂ ತೊಡಗಿಸ್ಕೊಳತ್ತಾ ಮತ್ತೆ ನೀವು ರಂಗಭೂಮಿಗೆ ಬರ್ತೀರಾ, ಅದು ಮೊದಲಿಂದ ಇತ್ತು ಆಮೇಲೆ ಇತ್ತೆಲ್ಲ, ಈ ಜರ್ನಿ ಹೇಗೆ ಶುರುವಾಗಿದ್ದು ಸರ್? ನೀವು ಕಲಾವಿದರಾಗಿ ಗುರುತಿಸ್ಕೊಂಡಿದ್ದು ಮತ್ತೆ ರಂಗಭೂಮಿ ಯಾಕೆ ನಿಮ್ಮ ಕ್ಷೇತ್ರ ಆಯ್ತು ಅಂತ? ನನಗೆ ಆಸಕ್ತಿ ಬಳಸ್ಕೊಂಡೆ ನಾನು ಕಾಲೇಜ್ ಡೇಸಲ್ಲಿ, ಬಿ ಎದಲ್ಲಿ ಕಾಲೇಜ್ ಡೇಸಲ್ಲಿ. ನಾನು ಬಿ ಎ ಓದಬೇಕಾದ್ರೆ ಮೈಸೂರು ರಂಗಾಯಣದಿಂದ ಪ್ರತಿ ವರ್ಷ ಈ ಕಾಲೇಜು ನಾಟಕೋತ್ಸವ ಅಂತ ಮಾಡ್ತಾರೆ ಮೇಡಮ್, ಯುವ ರಂಗಶಿಬಿರ ಅಂತ ಒಂದೂವರೆ ತಿಂಗಳು ತುಂಬ ಮಾಡ್ತಾರೆ. ಅದಕ್ಕೆ ನಮ್ಮ ಕಾಲೇಜಿಗೆ ಅವಕಾಶ ಬಂತು. ಆವಾಗ ನಮ್ಮ ಪ್ರಿನ್ಸಿಪಲ್ ಪ್ರಭಾಕರ್ ಇದ್ದರು. ಆವಾಗ ನನ್ನ ಮೊದಲನೇ ನಾಟಕ ಜಲಗಾರ, ಕುವೆಂಪು ಅವರ ಜಲಗಾರ.
ಕುವೆಂಪು ಜಲಗಾರದಲ್ಲಿ ಆ ಶಿಬಿರದಲ್ಲಿ ನನಗೆ ಬಾಗೋದಕ್ಕೆ ಅವಕಾಶ ಇತ್ತು. ಈಗಲೂ ಆ ಶಿಬಿರದ ಪ್ರಯುಕ್ತ ಒಂದು ಸಂಚಿಕೆ ತರ್ತಾರೆ ಮೇಡಮ್ ಅವರು ರಂಗಾಯಣದಿಂದ ಕಾಲೇಜು, ಅದರಲ್ಲಿ ಈಗಲೂ ನನ್ನ ಸ್ಟೇಟ್ಮೆಂಟ್ ಇದೆ, ಅದರ ನನ್ನ ಫೋಟೋ ಸಮೇತ ನನ್ನ ಹೆಸರು ಸಮೇತ ಸ್ಟೇಟ್ಮೆಂಟ್ ಹಾಕಿದ್ದಾರೆ ನಮ್ಮ ಕಾಲೇಜ್ ಡೆಸ್ ಕಾಲೇಜ್ ಪಕ್ಕ ಹಾಕಿದ್ದಾರೆ. ಅಲ್ಲಿ ನಾನು ಜಲಗಾರ ನಾನು ಎಂಟ್ರಿ ಆಯಿತು. ಅಲ್ಲಿ ಆವಾಗ ಇವರು ನಮ್ಮ ನಿರ್ದೇಶಕರು, ನಮ್ಮ ನಾಟಕ ನಿರ್ದೇಶಕರು ಕೃಷ್ಣ ಜನ್ಮನ ಅಂತಂದರು, ಅವರು ನಮ್ಮ ಜಲಗಾರವನ್ನು ನಿರ್ದೇಶನ ಮಾಡಿದರು. ಅದಾದಮೇಲೆ ಮತ್ತೆ ಮಾರನೇ ವರ್ಷ ಚಂದ್ರಶೇಖರ್ ಕಂಬಾರರ ಸಾಂಬ ಶಿವಪ್ರಹಸನ ನಮ್ಮ ಕಾಲೇಜ್, ನಾನು ಅವಾಗ ಎರಡನೇ ವರ್ಷ ಕೊನೆ ಹಂತದಲ್ಲಿ ಇರುವಾಗ ನಮಗೆ ಬಂತು. ಆವಾಗಲೂ ನಾನು ಭಾಗವಹಿಸಿದೆ, ಆ್ಯಕ್ಟ್ ಮಾಡಿದೆ. ಅದರಲ್ಲಿ ನಮ್ಮ ರಂಗಾಯಣದ ಕಲಾವಿದರಾದ ನೂರ್ ಶೇಖ್ ಅಹಮದ್ ಅವರು ಸಾಂಬ ಶಿವಪ್ರಹಸನ ಡೈರೆಕ್ಟ್ ಮಾಡಿದ್ರು, ಅದರಲ್ಲಿ ಆ್ಯಕ್ಟ್ ಮಾಡಿದ್ರು. ನನ್ನ ಮೊದಲ ಜರ್ನಿ ಎರಡು ನಾಟಕ ಮೇಡಮ್ ರಂಗಾಯಣದ ಯುವ ರಂಗ ಶಿಬಿರದಿಂದ ಆರಂಭ ಆಯಿತು. ಅದಾದ್ಮೇಲೆ ಅದಾದಮೇಲೆ ನನಗೆ ಪರಿಚಯ ಆಗಿ ಆಮೇಲೆ ಹವ್ಯಾಸಿ ತೊಡಸ್ಕೊಂಡೆ. ಹವ್ಯಾಸಿದ ಆರಂಭ ಆಯಿತು ನನಗೆ. ಹವ್ಯಾಸಿ ಆರಂಭ ಆಗಿದ್ದು ನನಗೆ ಫಸ್ಟು GPIER ತಂಡ, ರಂಗ ತಂಡ ಅಂತಂದರು. ಅದರದ ಮೂಲಕ ಅವ್ರಿಗೆ ಕೆಲವು ಅಭಿರುಚಿಯುಳ್ಳ ಕಲಾವಿದರು ತಂತ್ರಜ್ಞರು ಕಟ್ಟಿದಂಥ ತಂಡ ಅದು. ಆತ ತಂಡದ ಒಬ್ಬರು ಮಹಿಮ್ ರಮೇಶ್ ಸರ್ ಅಂತಂದರು ನನಗೆ ಅವರು. ಅವರು ನಮ್ಮ ಅಲ್ಲಿ ಶಿವರಾಮ ಮಾಡಬೇಕಾದ್ರೆ ಕಲಾಮಂದಿರ ರಂಗಾಯಣದ ನನಗೆ ಆಸಕ್ತಿ ಬರ್ತಾ ಹೋಗ್ತು. ಅಲ್ಲಿ ನಾನು ಜಾಯಿನ್ ಆದೆ. ಆವಾಗ ನನ್ನ ನಾಟಕ ಫಸ್ಟ್ ನಾನು ಮಾಡಿದ್ದು ಥ್ಯಾಂಕ್ ಯು ಮಿಸ್ಟರ್ ಗ್ಲಾಡ್, ಅದರಲ್ಲಿ ಮಾಡಿದೆ. ಅದಾದ್ಮೇಲೆ ಅಲ್ಲಿ ನನಗೆ ಒಂದು ಅದರಲ್ಲಿ ಒಂದು ಸ್ವಾರಸ್ಯ ಅಂತಂದರೆ ಈಗ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಅಂತ ಇದ್ದಾರಲ್ಲ ಅವಿನಾಶ್ ಶೆಟ್ಟಮರ್ಷನ್ ಇದ್ದಾರೆ, ಇಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ, ಅವನು ನಾನು ಒಟ್ಟಿಗೆ ನಾವು ಆ್ಯಕ್ಟ್ ಮಾಡಿದವರು ಅವಿನಾಶ್ ಶೆಟ್ಟಮರ್ಷನ್. ಆಮೇಲೆ ಈ ಇದ್ದಾರೆ ಸುಮಾರು ಜನ, ನೀನಾಸಂ ನಿನ್ನ ಬಂದಂಥವ್ರು ಕಲಾವಿದರು, ಅವರು ಇವರು ಎಲ್ಲ ಸೇರಿಕೊಂಡು ಮಾಡಿದ್ರು. ಅಲ್ಲಿ ನಂದು ಮೊದಲನೇ ಹವ್ಯಾಸಿ ನಟನ ಜರ್ನಿ ಆಯಿತು. ಅದಾದ ನಂತರ ಮೋಗಳಿ ಗಣೇಶ್ ಅವ್ರದ್ದು ಬುಗುರಿ ಕತೆ ನಮ್ಮ ನಿರ್ದೇಶಕರು ಆಯ್ಕೆ ಮಾಡಿಕೊಂಡ್ರು. ಅದನ್ನ ರಂಗರೂಪಕ್ಕೆ ಇಳಿಸಿದವರು ಆಲೂರು ದೊಡ್ಡಲಿಂಗಪ್ಪ, ಬುಗುರಿ ನಾಟಕ. ಸರಿ, ಈಗ ನೀವು ಕವಿತೆ ಬರೀತೀರ, ನಿಮ್ಮ ಮೂರು ಇನ್ನೊಂದು ಬರಲಿಕ್ಕಿದೆ, ಎರಡು ಕವನ ಸಂಕಲನ ಪ್ರಕಟ ಆಗಿದೆ, ರಂಗಭೂಮಿಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರ. ಆದರೆ ನಿಮ್ಗೆ ಯಾವತ್ತು ನಾಟಕ ಬರೀಬೇಕು ಅಂತ ಅನಿಸಿಲ್ವಾ ಸರ್? ರಂಗಭೂಮಿಗೆ ನೀವು ಬರವಣಿಗೆಯಲ್ಲಿ ಏನು ಮಾಡ್ಬೋದಿತ್ತು, ಅದು ಏನೇನು ಮಾಡಿದ್ದೀರಾ ಅಂತ? ಮೇಡಮ್, ನನಗೆ ಆ ಥರ ನನಗೆ ಅನಿಸ್ಲಿಲ್ಲ. ಆದರೆ ರಂಗಭೂಮಿ ಒಳಗೆ ಬೇರೆ ಬೇರೆ ಪಾರ್ಟ್ಸ್ ಇದಾವಲ್ಲ, ಬೇರೆ ಬೇರೆ ಪಾರ್ಟ್ಗಳು, ಅದರಲ್ಲೂ ಮಾಡ್ಬೋದಲ್ಲ ಅಂತ ಹುಡ್ಕೊಂಡೆ. ನಾಟಕ ಕೃತಿಗಳು ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಪೂರಕ ಪಠ್ಯಗಳು ಇರ್ತಾವಲ್ಲ, ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಿದ್ದೆ. ಎಲ್ಲರೂ ನಾನು ನಾಟಕ ಬರೀ, ಆದರೆ ನನಗೆ ಅನಿಸಿದ್ದಂದರೆ ರಂಗಭೂಮಿಗೆ ರಂಗಗೀತೆಗಳನ್ನು ಕೊಡ್ಬೋದು, ಆ ಕವಿತೆಗಳ ಮೂಲಕ ಅದರ ರೂಪನೇ ಹಾಡುಗಳ ಮೂಲಕ ಕೊಡ್ಬೋದು ಅನ್ನೋ ಯೋಚನೆಯಾಗಿ ನಾನು ಮೊದಲ ಬಾರಿಗೆ ನಾನು ಬರೆದಿದ್ದಂದರೆ ಬುಗುರಿ ಅವ್ರ ಕತೆಗೆ, ಮೋಗಳಿ ಗಣೇಶ್ ಅವರು. ಅದನ್ನು ನಮ್ಮ ಮೈಮ್ ಸರ್ ಅದನ್ನ ನಿರ್ದೇಶನ ಮಾಡಿದರು, ರಂಗರೂಪ ಆಲೂರು ದೊಡ್ಡಲಿಂಗಪ್ಪ. ಅದರಲ್ಲೂ ಸಹಿತ ನಾನು ಹಾಡು ಬರೆಯೋದ್ರ ಜೊತೆಗೆ ಆ್ಯಕ್ಟ್ ಮಾಡಿದೆ, ಎರಡು ಪಾತ್ರಗಳನ್ನು ಮಾಡಿದ್ದೆ ನಾನು ಅದರಲ್ಲಿ. ಸುಮಾರು 5 ಹಾಡುಗಳನ್ನು ಬರೆದೆ ನಾನು ಅದರ ಅದಕ್ಕೆ. ಅದಾದಮೇಲೆ ಮತ್ತೆ ಉಷಾ ಹರಣಕ್ಕೆ ಬರೆದೆ, ಸಕ್ರಿ ಬಾಳಾಚಾರ್ಯ ಅವ್ರದ್ದು ಶಾಂತ ಕವಿ, ಸಕ್ರಿ ಬಾಳಾಚಾರ್ಯ ಅವ್ರದ್ದು ಉಷಾ ಹರಣ. ಅದಕ್ಕೂ ನಾನು ಪ್ರಸಂಗ ರೂಪದ 5 ಸಾಲುಗಳು ಉಳ್ಳ ಇವು ಪದ್ಯಗಳನ್ನು ಬರೆದೆ ಹಳೆಗನ್ನಡದಲ್ಲಿ. ಹಳೆಗನ್ನಡ ಮತ್ತು ನಡುಗನ್ನಡ ಎರಡನ್ನು ಮಿಕ್ಸ್ ಇಟ್ಕೊಂಡು ಅದನ್ನು ಆ ರೂಪ ಇಟ್ಕೊಂಡು ಹಾಡುಗಳನ್ನು ಬರೆದೆ. ಅದರಲ್ಲಿ 4 ಹಾಡುಗಳು ಬಂದಿದ್ದಾವೆ. ಅದಾದಮೇಲೆ ಮತ್ತೆ ಇದಕ್ಕೆ ನಿರಾಕರಣ, ನಿರಾಕರಣಕ್ಕೆ ಜಯಪ್ರಕಾಶ್ ಮಾವಿನಕೋಳಿಯವ್ರ ನಾಟಕ, ನಿರ್ದೇಶನ ಮಹಿಮ್ ರಮೇಶ್. ಅದಕ್ಕೂ ನನಗೆ ಬರೆಯೋದಕ್ಕೆ ಅವರೇ ಅವಕಾಶ ಕೊಟ್ಟರು, ಅದಕ್ಕೂ ಬರುತ್ತೆ ಮೇಡಮ್. ಪತ್ರಿಕೆಯಲ್ಲೆಲ್ಲ ಬಂತು ಆ ನಾಟಕದ ಬಗ್ಗೆ ಚರ್ಚೆ.
ಒನರಂಗದಲ್ಲಿ ಅದರ ನಾಟಕ ಆಯಿತು. ಜಯಪ್ರಕಾಶ್ ಮಾನ್ಕುಳೆ ಬಂದಿದ್ರು ಅವರು ಲೇಖಕರು ನಾಟಕಕ್ಕೆ, ನೋಡಿದ್ರು ತುಂಬ ಖುಷಿಪಟ್ಟರು. ನನ್ನ ಹಾಡಿನ ಬಗ್ಗೆನೂ ತುಂಬ ಅವರು ತುಂಬ ಚೆನ್ನಾಗಿ ನಿರ್ದೇಶಕರೊಟ್ಟಿಗೆ ಮಾತಾಡಿದರು. ಈಗ ಕವಿತೆ ಬರೆಯೋಕ್ಕೂ ಒಂದು ಕವಿತೆಯನ್ನು ಹಾಡಿಗೆ ತರೋಕ್ಕೂ ಅದರಲ್ಲೂ ರಂಗಭೂಮಿ ಹಾಡಿಗೆ ತರೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸರ್. ಅದು ತುಂಬ ನೋಡೋರಿಗೆ ಅಥವಾ ಕೇಳೋರಿಗೆ ಕಷ್ಟ ಅನಿಸುತ್ತೆ. ಯಾಕಂದರೆ ರಂಗಭೂಮಿ ಒಂದು ಹಾಡು ಇಳಿಸ್ಬೇಕಂದ್ರೆ ಆ ಇಡೀ ನಾಟಕದ ಸ್ವರೂಪ ಅರ್ಥಿರಬೇಕು. ಅಲ್ಲಿ ಏನು ಕೇಳ್ತಾ ಇದೆ ಆ ನಾಟಕ, ಆ ಪಾತ್ರ ಏನು ಕೇಳ್ತಿದೆ ಅಥವಾ ಸನ್ನಿವೇಶ ಏನು ಕೇಳ್ತಿದೆ ಅದಕ್ಕೆ ತಕ್ಕನಾಗಿ ಹಾಡು ಬರಿಬೇಕಿರುತ್ತೆ. ಅದನ್ನು ನಿಮ್ಮ ಅನುಭವದಲ್ಲಿ ಹೇಳೋದಾದರೆ ಸರ್, ನಿಮಗೆ ಅದು ಕಷ್ಟ ಆಗಲಿಲ್ವಾ ಹಾಡು ಮಾಡೋದು? ಮೇಡಮ್, ನನಗೆ ಒಳ್ಳೆಯದಾಗ್ತಿದ್ದು ಕೇಳಿದ್ದು. ಒಂದು ನಾಟಕದಲ್ಲಿ ತುಂಬ ಚಾಲೆಂಜಿಂಗ್ ಮೇಡಮ್, ಯಾಕಂದರೆ ಇತ್ಲಾಗ ಲೇಖಕನ ಕೃತಿನೂ ಅರ್ಥ ಮಾಡ್ಕೋಬೇಕು, ಕೃತಿಗಳನ್ನು ಅರ್ಥ ಮಾಡ್ಕೋಬೇಕು, ನಿರ್ದೇಶಕನ ಒಳಗೆ ಇರುವ ಇನ್ನೊಂದು ಕೃತಿಗೂ ನಾನು ಅರ್ಥ ಮಾಡ್ಕೋಬೇಕು. ಒಂದು ಚಾಲೆಂಜಿಂಗ್ ಇದೆ. ಲೇಖಕನ ಒಳಗಡೆ ಇರುವ ಕೃತಿಯನ್ನು ನಿರ್ದೇಶಕ ಅದು ಅದನ್ನ ಮರು ಇದು ಮಾಡಿಬಿಟ್ಟು ಕೃತಿ ಅಳವಡಿಸಿದಾಗ ಎರಡೆರಡು ಚಾಲೆಂಜಿಂಗ್ ಇರುತ್ತೆ. ಒಂದೊಂದು ಒಳಗಡೆ ಹೋಗ್ತಾ ನನಗೆ ಆಗುತ್ತೆ. ಅದನ್ನ ನಾನು ಅವಾಗ ಏನು ಮಾಡ್ತೀನಿ ಗೊತ್ತಾ, ನಾನು ಸುಲಭ ಮಾರ್ಗ ಅಂದರೆ ಅದನ್ನು ನಿಮ್ಮ ಒಂದು 5-6 ಒಂದು 10 ಲೈನಲ್ಲಿ ನೀವು ಆ ಸೀನಲ್ಲಿ ಏನಿರಬೇಕು ಅನ್ನೋದು ಒಂದು ಬರೆದುಕೊಡಿ ಅಂತ ಹೇಳ್ತೀನಿ. ಬರೆದುಕೊಟ್ಟಾಗ ನಾನು ಅದನ್ನು ತಗೊಂಡು ಅದನ್ನು ನಾನು ನೋಡಿಬಿಟ್ಟು ಆಮೇಲೆ ಅದಾದಮೇಲೆ ನಾನು ಕೃತಿ ಓದ್ತೀನಿ, ಇವ್ರು ಬರೆದಿರೋ ಸರಿ ಇದೆಯಾ ಅಂತ. ಅನ್ನೋದಕ್ಕೆ ನೀಟಾಗಿ ಕೃತಿ ಓದ್ತೀನಿ, ಆವಾಗ ನನಗೆ ಒಂದು ಪಿಕ್ಚರ್ ಬರುತ್ತೆ. ಅದನ್ನು ಈ ಮೆಥಡ್ ಇಳಿಸ್ಕೊಂಡು ನಾನು ಈ ಪ್ರತಿ ಸಲ ನಾಟಕಕ್ಕೆ ಬರೋದು ಇದನ್ನೇ ನಾನು ಫಾಲೋ ಮಾಡೋದು. ಈಗ ನಿಮ್ಮ ಮುಂದಿನ ಪುಸ್ತಕ ಪ್ರಕಟಣೆಗೆ ಸಿದ್ಧ ಆಗಿರೋ ಮಾತಿಲ್ಲ ಗುರುತು ಇದೆ, ಕವನ ಸಂಕಲನ ಮತ್ತೆ ಬರ್ತಿದೆ ಅಂತ ಹೇಳಿದ್ರಿ, ಅದರ ಬಗ್ಗೆ ಹೇಳೋದಾದ್ರಿ ಸರ್. ಮೇಡಮ್, ಅದಕ್ಕಿಂತ ಮುಂಚಿತವಾಗಿ ನನ್ನ ಈ ಪ್ರೋಸೆಸ್ನಲ್ಲಿ ಹೋಗಬೇಕಂದ್ರೆ ಮೈಸೂರಿನಲ್ಲಿ ನಾನು ಕೊನೆಗೆ ತುಂಬ ಹತ್ತತ್ರ ಜೊತೆಗೆ ಖುಷಿಪಟ್ಟಿದ್ದು ಇದೆ. ನನ್ನ ಜೀವನದಲ್ಲಿ ನೊಂದುಕೊಂಡಿದ್ದು ಒಂದೇ ಒಂದು ಸಲ ಮೇಡಮ್, ನಾನು ನೊಂದಿದ್ದು ಯಾವಾಗಂದರೆ ನಮ್ಮ ಕನ್ನಡದ ಹಿರಿಯ ಲೇಖಕರು ಆದ MM ಕಲಬುರ್ಗಿ ಅವರು ಹತ್ಯೆ ಆದಾಗ ನನ್ನ ಜೀವ ಮೊಟ್ಟ ಮೊದಲ ಬಾರಿಗೆ ನಾನು ನೊಂದುಕೊಂಡಿದ್ದು ಅವತ್ತೇ ಬಿಡೋಣ. ಆ ದಿನ ಕಲಬುರ್ಗಿ ಅವರು ಹತ್ಯೆ ಆದಾಗ ನಾನು ಧಾರವಾಡಕ್ಕೆ ಹೋಗಿದ್ದೆ ಬಿಡೋಣ. ನಾನು ಬಂದಿದ್ದೆ ಸರ್, ಕಲಬುರ್ಗಿ ಅವರು ಹತ್ಯೆ ಆದಾಗ ಹೋಗಿದ್ದೆ. ನನಗೆ ಇಷ್ಟು ಕ್ರೂರಿನ ಅಂತ ಅನ್ಸ್ಬಿಡ್ತು ಮೇಡಮ್. ನನಗೆ ಬರವಣಿಗೆ ಅನ್ನೋದು ಕೊಲೆ ಹಂತಕ್ಕೆ ತಗೊಂಡೋಗ್ಬೋದಂತಾನು ಅನ್ಸಿರುತ್ತೆ. ಅದು ಅಲ್ಲ, ವಿಚಾರಗಳು ಬಂದಾಗ ಏನೇ ಭಿನ್ನಾಭಿಪ್ರಾಯಗಳಿದ್ದಾಗ ಅದರ ವಾದಗಳ ಮೂಲಕ ಬಗೆಹರಿಸ್ಕೊಳ್ಬೇಕೇ ವಿನ ಅವರನ್ನು ಹತ್ಯೆ ಮಾಡಿ ಈ ಥರ ತೀರಿಸ್ಕೊಳ್ಳೋದು ಒಂಥರ ಕ್ರೌರ್ಯ ಅಲ್ವಾ? ಅದು ಕ್ರೌರ್ಯ, ಮತ್ತೆ ಕೈಲಾಗದವ್ರು ಕೊನೆ ಅಸ್ತ್ರ. ಅದು ಕೊನೆ ಅಸ್ತ್ರ, ಅದು ಒಂದೇ ಅವ್ರ ಅಂತ್ಯದೊಂದಿಗಲ್ಲ ಮೇಡಮ್. ಎಂತ ದೊಡ್ಡ ಲಾಸು ನಮ್ಮ ಕನ್ನಡದಲ್ಲಿ ಸಂಶೋಧನೆಗೆ ಅಂತ ಅಂತ ಅಂದು ಅನೇಕ ಮುಂಚೂಣಿಯಲ್ಲಿ ಇದ್ದವರು ಅವರು, ಕಲಬುರ್ಗಿಯವರು ಅನೇಕ ವಿಷಯಗಳನ್ನ ಹೊರತೆಗೆದ್ರು. ಆದ್ರೆ ವಿರೋಧ ಕಟ್ಕೊಂಡ್ರು ಅವರನ್ನ, ಇದನ್ನು ಫಾಲೋ ಮಾಡಿದ್ರು. ಅದು ಸುಮಾರು ಜನ ಇದ್ದಾರೆ ನಮ್ಮ ಕನ್ನಡ ಇದರಲ್ಲಿ. ಆದರೆ ಎಷ್ಟೋ ವಿಷಯಗಳು ಗೊತ್ತಾಗ್ತಿತ್ತಲ್ಲ ಮೇಡಮ್, ಕನ್ನಡದ ನಮ್ಮ ಕನ್ನಡದ ಪ್ರದೇಶಗಳು ಕನ್ನಡದ ಬಗ್ಗೆ ಇನ್ನೂ ಎಷ್ಟೋ ಸಂಗತಿಗಳು ಗೊತ್ತಿಲ್ಲ ಮೇಡಮ್. ನಮ್ಮ ಜಾತಿಯ ಸಂಕರಗಳ ಬಗ್ಗೆ, ನಮ್ಮ ಇದ್ರ ಬಗ್ಗೆ, ಬಸವಣ್ಣವ್ರ ಬಗ್ಗೆ ಎಷ್ಟೋ ವಿಚಾರಗಳನ್ನು ಹೊರಗೆಡವಿದ್ರು ಮೇಡಮ್ ಅವರು. ಅದ್ರ ಬಗ್ಗೆ ವಿರೋಧ ಮಾಡಿಕೊಂಡ್ರು ಬಸವಣ್ಣವ್ರು. ಅವರ ಮಾತಾಡಿದಾಗ ಸುಮಾರು ಜನ ಅವ್ರನ್ನ ವಿರೋಧ ಮಾಡಿದ್ರು. ಅದೇ ಕಾಲಕ್ಕೆ ನಾವು ಚಂಪಸರ್ ನಾನು ನೆನೆಸ್ಕೊಳ್ಳೇಬೇಕು ಅವರು. ಅವ್ರ ಸಂಕ್ರಮಣ ಪತ್ರಿಕೆಯಲ್ಲಿ ನಾನು ಮೈಸೂರಿಗೆ ಬರೋರು, ನನಗೆ ಅನೇಕ ವಿಚಾರಗಳನ್ನ ಓದ್ತಾ ಇದ್ದೆ ನಾನು ಸಂಕ್ರಮಣದಲ್ಲಿ, ಕಲಬುರ್ಗಿ ಅವ್ರ ವಿಚಾರಗಳನ್ನ. ಅದೊಂದು 3 ಕೊಂಡಿತ್ತು ಮೇಡಮ್, ಕಲಬುರ್ಗಿ ಸರು, ಸಿದ್ಧಲಿಂಗ ಪಟ್ಟಣ ಶೆಟ್ಟಿ, ಗಿರಿರೆಡ್ಡಿ ಗೋವಿಂದರಾಜು, ಇವರು 4 ಜನ ಒಂಥರ ಆಧಾರ ಸ್ತಂಭಗಳು ಇದ್ರು ಮೇಡಮ್. ಇವರು ಎಲ್ಲ ನಿಜವಾಗ
ಆ ದಿನ ನನ್ನ ಜೀವನದಲ್ಲಿ ಇದು ಬರಲೇಬಾರ್ದಪ್ಪ ಅಂತ ಅಂದ್ಕೊಂಡಿದ್ದೆ ನಾನು. ಆ ದಿನ ಅವತ್ತೇ ಬಂದಿದ್ದೆ ಮೇಡಮ್ ಕಲಬುರ್ಗಿ ಅವ್ರು ಸತ್ತಾಗ. ಅವ್ರಿಗೆ ಒಬ್ರು ಕೊಂದವ್ರು ತೀರಿಸ್ಕೊಂಡ್ರು ಮೇಡಮ್, ಅದರಿಂದ ಎಷ್ಟು ಲಾಸ್ ಮೇಡಮ್. ಈಗ ನಮ್ಮ ಕನ್ನಡಕ್ಕೆ ಹೆಚ್ಚು ಸಂಘ ಎಷ್ಟು ಲಾಸ್ ಅಂದ್ರೆ ಅಂಥ ಲೇಖಕರು ಇವತ್ತು ನಮ್ಮ ಭಾರ ಜಗತ್ತಿನ ಜಾಗತಿಕ ಮಟ್ಟ ಸಿಗೋದೇ ಇಲ್ಲ ಮೇಡಮ್. ಅವ್ರು ಸತ್ತಾಗ ಎಲ್ಲಿಂದಲೂ ಪ್ರತಿಕ್ರಿಯೆ ಬಂತು ಮೇಡಮ್, ಡೆಲ್ಲಿ ತಮಿಳ್ನಾಡು ಆ ಕಡೆ ಇದರಿಂದ ಎಲ್ಲ ಎಲ್ಲ ಕಡೆಗೂ ಲೇಖಕರು ಪ್ರೊಟೆಸ್ಟ್ ಮಾಡಿದ್ರು ಮೇಡಮ್, ವಿರೋಧಗಳು ಬಂದವು ಮೇಡಮ್. ಅಲ್ಲ ಇಷ್ಟು ಕ್ರೂರಿ ಅನ್ನೋದಕ್ಕೆ ಕೊಂದ್ಬಿಟ್ಟು ತೀರಿಸ್ಕೊಳ್ಳೋದಿದೆಯಲ್ಲ ಮೇಡಮ್, ಇದರಂತ ಒಂದು ನಾಚಿಕೆಗೇಡಿನ ಸಂಗತಿ ಯಾವುದೂ ಇಲ್ಲ ಮೇಡಮ್. ಅದೇ ಬಸವಣ್ಣ ಹೇಳೋರು, ಕೊಂದವರು ಉಳಿಯುವರೆ ಅಂತ. ಇವ್ರು ಯಾರು ಇಲ್ಲಿ ಮೇಡಮ್, ಆ ಬಸವಣ್ಣವ್ರ ಹೆಸರು ಯಾಕೆ ಎತ್ತ ಮೇಡಮ್? ನಿಜವಾಗ್ಲು ಮೇಡಮ್ ಅದು ಅವ್ರ ಹೆಸರು ಎತ್ತಲಿಕ್ಕೂ ನಮಗೆ ಇಲ್ಲ ಮೇಡಮ್, ನಾವಿನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಮೇಡಮ್. ಅವ್ ಬಸವಣ್ಣವ್ರನ್ನ ಅರ್ಥ ಮಾಡ್ಕೊಂಡಿದ್ದೆ ಈಗ ಯಾಕೆ ಗಲ್ಲಿಗೊಂದೊಂದು ಜಾತಿಗಳು ಹುಟ್ಕೊಳ್ತಾ ಇದ್ದವು, ನಾಯಿ ಕುಡಿಗಳಂಗೆ ಸಂಘಟನೆಗಳು ಅವ್ರ ಹೆಸರಿನಲ್ಲಿ ಸಂಘಗಳನ್ನು ಮಾಡ್ತಾರೆ, ಅವ್ರ ಆಚರಣೆಗಳನ್ನು ತರಬೇಕಂದ್ರೆ ತರೋದಿಲ್ಲ. ಇವತ್ತು ಮೇಡಮ್ ನಮ್ಮ ಕನ್ನಡದಲ್ಲಿ ಬಸವಣ್ಣವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಮೇಡಮ್, ಇವತ್ತು ಹೇಳಿಲ್ಲ ವಚನಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಮೇಡಮ್. ನಾನು ಹೇಳ್ತಾ ಇಲ್ಲ ಸರ್, ಇವಾಗ ನೀವು ಚಳುವಳಿಗಳನ್ನ ನೋಡಿದೀರ, ರಂಗಭೂಮಿ ನೋಡಿದ್ದೀರ, ಸಾಹಿತ್ಯ ಕ್ಷೇತ್ರ ನೋಡಿದ್ದೀರ, ನಿಮ್ಮ ಬರವಣಿಗೆ ಮೂಲಕ ನೀವು ಏನು ಹೇಳಬೇಕು ಅಂತ ಅನ್ಕೋತೀರ ಸರ್? ಜನದ ಜೊತೆ ಆ ಕಮ್ಯುನಿಕೇಶನ್ ಇರುತ್ತಲ್ಲ, ಇವಾಗ ಯಾವುದೇ ಒಬ್ಬ ಬರಹಗಾರ ಏನೋ ಒಂದು ಹೇಳಲಿಕ್ಕೆ ಬರೀತಾನೆ ಅಥವಾ ಏನೋ ಒಂದು ಸಾಧಿಸ್ಲಿಕ್ಕೆ ಬರೀತಾನೆ, ನಿಮ್ಮ ಬರವಣಿಗೆಗಳ ಮೂಲ ಉದ್ದೇಶ ಏನಾಗಿರುತ್ತೆ ಮೇಡಮ್? ನಾನು ಮೊದಲು ನನ್ನ ಬರವಣಿಗೆಯಲ್ಲಿ ಸಣ್ಣ ಸಣ್ಣ ಸಂಗತಿಗಳನ್ನು ಸಾರ್ವಜನಿಕ ಸಾಮೂಹಿಕವಾಗಿ ಏನು ಸಂಗತಿಗಳಿದವು, ನಾನು ಏನು ನೋಡಿರ್ತಾನೋ ಘಟನೆಗಳನ್ನು, ನಾನು ಎಲ್ಲೋ ಸುತ್ತಾಟ ಹೋಗಿರ್ತಾನೋ ಅದೆಲ್ಲೋ ನನಗೆ ಕನೆಕ್ಟ್ ಆಗಿರುತ್ತೆ. ನನ್ನ ಪದ್ಯಕ್ಕೂ ನನ್ನ ಯೋಚನೆಗೂ ನನ್ನ ವಿವೇಚನೆಗೂ ತುಂಬ ಕನೆಕ್ಟ್ ಆಗ್ತಾ ಇರುತ್ತೆ, ಸಂಗತಿಗಳು ಕನೆಕ್ಟ್ ಆಗ್ತಾ ಇರ್ತವೆ. ಅದನ್ನು ನಾನು ಬರಿತಾ ಬರಿತಾ ಹೋಗ್ತೀನಿ ಮೇಡಮ್. ನನ್ನ ಕವಿತೆಯಲ್ಲೂ ಅದನ್ನೇ ಪಾತ್ರಗಳ ಮೂಲಕ, ಯಾವುದೋ ವಸ್ತುವಿನ ಮೂಲಕ, ಯಾವುದೋ ಗಿಡಗದ ಮೂಲಕ, ಯಾವುದೋ ಮಣ್ಣಿನ ಮೂಲಕ, ಯಾವುದೋ ಒಂದು ಕಲ್ಲು, ಒಂದು ಸಂಕೇತ, ಒಂದು ಕೃತಿ, ಇದ್ರ ಮೂಲಕ ಹೋಗ್ತಾ ಹೋಗ್ತಾ ಹೋಗ್ತದೆ. ನನ್ನ ಕವಿತೆಗಳನ್ನ ನೀವು ನೋಡ್ತಾ ನೋಡ್ತಾ ಹೋದರೆ ಅನೇಕ ಸಂಗತಿಗಳು ಇದರಲ್ಲಿ ತುಂಬ ಇದ್ದಾವೆ ಮೇಡಮ್. ನನ್ನ ಉದ್ದೇಶ ಏನಂದರೆ ಸಣ್ಣ ಸಣ್ಣ ಸಂಗತಿಗಳನ್ನು ದೊಡ್ಡದಾಗಿಸೋದು, ಕಿರಿದಾಗಿದ್ದನ್ನು ಹಿರಿದಾಗಿಸೋದು, ಏನು ಹೇಳೋಕ್ಕೆ ಸಾಧ್ಯ ಇಲ್ಲವೋ, ಏನನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಅಂದ್ಕೊಳ್ತಾರೋ ಅದನ್ನು ಈ ಸಂಗತಿಗಳ ಮೂಲಕ ಹೇಳ್ಬೋದೆ ಅನ್ನೋದನ್ನು ನಾನು ಮೊದಲು ಅದನ್ನು ಹೇಳ್ತಾ ಹೋಗಬೇಕು ಅನ್ನೋದು ನನ್ನ ಒಂದು ಮನದಂಗಿತ. ಅದನ್ನು ಈಗಲೂ ನಾನು ಅದನ್ನ ಅಳವಡಿಸ್ಕೊಂಡಿದ್ದೀನಿ, ಮುಂದೇನೂ ಅದನ್ನು ನಾನು ತರೋದಕ್ಕೆ ಸಾಧ್ಯವಾದ ಮಟ್ಟಿಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ ಸರ್, ಈಗ ಕೊನೆಯದಾಗಿ ಒಂದು ಪ್ರಶ್ನೆ, ಈ ಎಲ್ಲ ಬರವಣಿಗೆ, ಸಾಹಿತ್ಯ, ಕಾವ್ಯ, ರಂಗಭೂಮಿಯ ನಿಮ್ಮ ಹಾಡುಗಳು, ಇದು ನಿಮಗೆ ಕೊಟ್ಟಿರುವಂಥ ಗುರುತಿಸುವಿಕೆ ಅಂಥದ್ದು ಸರ್ ಏನು ಕೊಟ್ಟಿದೆ ನಿಮಗೆ ಇಡೀ ಬರವಣಿಗೆ? ಮೊದಲಿಗೆ ನನಗೆ ಒಂದು ಕೆಲವೊಂದು ವೇದಿಕೆಗಳು ಸಿಕ್ಕು ಮೇಡಮ್, ನನಗೆ ಕೆಲವೊಂದು ವೇದಿಕೆಗಳು ನನಗೆ ಸಿಕ್ಕು. ಅವು ದಾವಣಗೆರೆಯಲ್ಲಿ ಸಿಕ್ತು, ದಾವಣಗೆರೆಯಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ತು ಕನ್ನಡ, ಅಲ್ಲಿ ತಾಲೂಕು ಘಟಕ ಹರಿಹರದವರು ಜಿಲ್ಲಾ ಸಮ್ಮೇಳನದಲ್ಲಿ ನನಗೆ ಕವಿತೆ ವಾಚನ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಆಮೇಲೆ ಚನ್ನಗಿರಿಯಲ್ಲಿ, ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ಜಿಲ್ಲಾ ಸಮ್ಮೇಳನ ಮಾಡಿದ್ರು, ಅದು ಕೆಂಗಾಪುರ ಅಂತ ಒಂದು ಮಠದ ಆವರಣ. ಅಲ್ಲಿ ನಾನು ಪ್ರಥಮವಾಗಿ ನಾನು ದಾವಣ ಇಷ್ಟು ವರ್ಷಗಳ ನಂತರ ಒಂದು ಜಿಲ್ಲಾ ಸಮ್ಮೇಳನದಲ್ಲಿ ನನ್ನ ಊರಿನಲ್ಲಿ ಭಾಗವಹಿಸಿದ್ದು ಅದು ಮೊದಲನೇದದು. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಉಕ್ಕುಡುಗಾತ್ರಿಯಲ್ಲಿ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಜಿಲ್ಲಾ ಸಮ್ಮೇಳನ ಉಕ್ಕುಡುಗಾತ್ರಿಯಲ್ಲಿ ನಡೀತು ಮೇಡಮ್. ಉಕ್ಕುಡುಗಾತ್ರಿಯಲ್ಲಿ ನಡೆದಾಗ ಅಲ್ಲಿ ನನ್ನ ಊರಿಂದ ಸುಮಾರು 15-12 ಕಿಲೋಮೀಟರ್ ಮೇಡಮ್ ಸಮೀಪ, ಅಲ್ಲಿ ಜಿಲ್ಲಾ ಸಮ್ಮೇಳನ ನಡೆಯಿತು, ಸಾಹಿತ್ಯ ಸಮ್ಮೇಳನ ಅದ ಆಯೋಜಕ. ಅಲ್ಲಿ ನಾನು ಕವಿತೆ ಓದಿದೆ. ಅದಾದ್ಮೇಲೆ ದಾವಣಗೆರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜು, ಅಲ್ಲಿ
ಕಲಮರಹಳ್ಳಿ ಮಂಜುನಾಥ್ ಅಂತ ಕೇಳಿರ್ಬೇಕು ನೀವು, ಜಾನಪದ ವಿದ್ವಾಂಸರು. ಅವರು ಅವಾಗ ಪ್ರಿನ್ಸಿಪಾಲ, ಅವರು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದರು ಯುವ ಕವಿಗಳಿಗೆ, ಯುವ ವಿದ್ಯಾರ್ಥಿಗಳಿಗೆ ಕವಿಗೋಷ್ಠಿ ಅಂತ, ಯುವಜನ ಕವಿಗೋಷ್ಠಿ ಅಂತ ಪ್ರತಿ ವರ್ಷ ಮಾಡ್ತಾರೆ ಅಲ್ಲಿ. ಆವಾಗ ನನ್ನನ್ನು ಆಹ್ವಾನ ಮಾಡಿದರು ಅಲ್ಲಿ. ಅಲ್ಲಿ ನಾನು ಡಿಗ್ರಿ ಕಾಲೇಜಲ್ಲಿ ಆ ಕವಿತೆ ಓದಿದೆ. ಅದಾದ ನಂತರ ಮೈಸೂರಿಗೆ ಬಂದಮೇಲೆ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನವರು ಕಾರ್ಯಕ್ರಮಗಳಿಗೆ ಹೋಗ್ತಾ ಹೋಗ್ತಾ ನನ್ನ ಒಡನಾಟ ಬೆಳೆಸ್ತಾ ಅನೇಕರು ಪರಿಚಯ ಆದರು ಅಲ್ಲಿ ಸಂಗಡಿಗೆ. ನನಗೆ ಇವತ್ತಿನ ಒಂದು ಭೂಮಿಕೆಯಲ್ಲಿ ಅಲ್ಲಿನ ಜಿಲ್ಲಾ ಅಧ್ಯಕ್ಷರುಗಳು ನನಗೆ ಸಹಾಯ ಮಾಡಿದರು. ಅದರಂತೂ ನಾನು ಹೆಚ್ಚು ನನಗೆ ನೆನೆಸ್ಕೊಳ್ಳೇಬೇಕು ಮಡ್ಡಿಕೆರೆ ಗೋಪಾಲು, ಚಂದ್ರಶೇಖರ್ ಸರು, ಈ ರಾಜಣ್ಣ, ಈ ಥರದವರು ಸುಮಾರು ಜನ. ಅವರು ಬಳಗ ಇದೆಯಲ್ಲ ಬಡಿಕೆರೆ ಗೋಪಾಲ್ ಅವರು ನನಗೆ ನನ್ನ ಇನ್ನೊಂದು ದಸರಾ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೆ. ಯಾವುದು ಅಂದರೆ ಯುವ ಕವಿಗೋಷ್ಠಿ, ಆವಾಗ ಮಹಾರಾಣಿ ಕಾಲೇಜಿನಲ್ಲಿ ನಡೀತು. ನಿಂಗಪ್ಪ ಮುದೇನೂರು ಮತ್ತು ವಿಕ್ರಮ್ ಮಿಸಾಜಿ ಅವರು ನಮ್ಮ ಗೋಷ್ಠಿಗೆ ಬಂದಿದ್ದರು. ಮಹಾರಾಣಿ ಕಾಲೇಜಲ್ಲಿ ನಡೆದಿತ್ತು. ಅದೇ ನನ್ನ ಮೊದಲ ದಸರಾದಲ್ಲಿ ಯುವ ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದೆ ಮೇಡಮ್. ಇದು ಅದು ಅಲ್ಲಿಂದ ಇಲ್ಲಿವರೆಗೆ ನಾನು ದಸರಾದಲ್ಲಿ ಯಾವತ್ತೂ ಪಾಲ್ಗೊಂಡಿಲ್ಲ, ಪಾಲ್ಗೊಳಕ್ಕೆ ಹೋಗಿಲ್ಲ. ಅದಾದಮೇಲೆ ಪಿರಿಯಾಪಟ್ಟಣ, ಹೆಚ್ ಡಿ ಕೋಟೆ, ನಂಜನಗೂಡು, ಟಿ ನರಸೀಪುರ, ಇಷ್ಟು ತಾಲೂಕುಗಳಲ್ಲಿ ನಾನು ನಂಜನಗೂಡು ಇಷ್ಟು ತಾಲೂಕುಗಳಲ್ಲಿ ಜಿಲ್ಲಾ ಸಮ್ಮೇಳನದಲ್ಲಿ ಕವಿತೆ ಓದಿದ್ದೀನಿ. ಅದಾದ್ಮೇಲೆ ವಿಜಯ ಕರ್ನಾಟಕದಲ್ಲಿ ಒಂದು ಕವಿತೆ ಪ್ರಕಟ ಆಗಿದೆ. ಕನ್ನಡ ಪ್ರಭದಲ್ಲಿ ವಿಶೇಷ ಹೇಳಬೇಕು ಅಂದ್ರೆ ವರ್ಲ್ಡ್ ವಿಶ್ವಕಾವ್ಯ ದಿನ ಪ್ರಯುಕ್ತ ಮೇಡಮ್, ಅವಾಗ ನಾನು ಆಕೆ ಒಂದು ಕವಿತೆಯನ್ನ ಜಿ ಎನ್ ಮೋಹನ್ ಅವರಿಗೆ ಅವಧಿಗೆ ನಾನು ಕಳಿಸ್ಕೊಟ್ಟಿದ್ದೆ ಪ್ರಕಟ ಮಾಡಲಿಕ್ಕೆ. ಅವರು ಈ ಕೆಲವೊಂದು ಕವಿತೆಗಳು ಗಮನಿಸ್ಬಿಟ್ಟು ಜೋಗಿ ಅವರಿಗೆ ಫೋನ್ ಮಾಡಿದ್ದಾರೆ. ಜೋಗಿ ಅವ್ರು ಫೋನ್ ಮಾಡಿಬಿಟ್ಟು ಇಂಥ ಒಂದು ಚೆನ್ನಾಗಿದೆ ನೋಡಿ ಸರ್ ಜೋಗಿ ಅವರು ಇದನ್ನ ಪ್ರಕಟಿಸ್ಬೋದು ಅಂತ ಅನ್ನೋದಕ್ಕೆ ಮೋಹನ್ ಅವರು ಜೋಗಿ ಅವರಿಗೆ ಫೋನ್ ಮಾಡಿಬಿಟ್ಟು ಒಂದು ನನ್ನ ಕವಿತೆಯನ್ನು ಕಳಿಸ್ಕೊಟ್ಟಿರ್ತಾರೆ. ಆ ದಿನ ವಿಶ್ವಕಾವ್ಯ ದಿನ ಕನ್ನಡದಲ್ಲಿ ಕನ್ನಡ ಪ್ರಭದವರು ಒಂದು ವಿಶೇಷ ಸಂಪುಟ ಮಾಡಿದ್ರು ಮೇಡಮ್. ಅದರಲ್ಲೂ ಐದು ಕವಿಗಳ ಜೊತೆಗೆ ಹಿರಿಯ ಕಿರಿಯ ಜೊತೆಗೆ ಎರಡು ತಲೆಮಾರುಗಳ ಜೊತೆಗೆ ನಂದು ಒಂದು ಕವಿತೆ ಪ್ರಕಟ ಆಗಿತ್ತು. ಅದ್ರ ಫೋಟೋ ಸಮೇತ ಹಾಕಿದ್ರು, ನನ್ನ ಅಭಿಪ್ರಾಯನೂ ಹಾಕಿದ್ರು ಮೇಡಮ್ ಅದರಲ್ಲಿ. ಈಗ ವಿಜಯ ಕರ್ನಾಟಕದಲ್ಲಿ ಬರ್ತಾ ಇದೆ ಮೇಡಮ್, ಹಾಕ್ತಾ ಇದ್ದಾರೆ. ಓಕೆ ಸರ್, ಮೈಸೂರಿಂದ ಬಂದು ಬುಕ್ರಮಗೋಸ್ಕರ ಮಾತಾಡಿದ್ದೀರಾ, ನಿಮ್ಮ ಬರವಣಿಗೆ ಮತ್ತೆ ರಂಗಭೂಮಿ ಎಲ್ಲದರ ಬಗ್ಗೆ ಹಂಚಿಕೊಂಡಿದ್ದೀರಾ, ತುಂಬಾ ಧನ್ಯವಾದ ಸರ್. ನಿಮಗೂ ಧನ್ಯವಾದ. ಬುಕ್ರಮದ ಎಲ್ಲ ವೀಕ್ಷಕರಿಗೂ, ಎಲ್ಲ ನನ್ನ ಕನ್ನಡ ನನ್ನ ಜನತೆಗೂ ತುಂಬ ಹೃದಯದ ಅಭಿನಂದನೆಗಳು. ನಮಸ್ತೆ.